ಮಹೇಶ್ ಕುಮಟಳ್ಳಿ ಅವರು ಕಾಂಗ್ರೆಸ್ ಬಿಟ್ಟ ನಂತರ ಕಾಂಗ್ರೆಸ್ಗೆ ಅಲ್ಲಿ ಪ್ರಬಲ ಅಭ್ಯರ್ಥಿ ಇಲ್ಲ ಅಥಣಿ ಕ್ಷೇತ್ರದಲ್ಲಿ ಈಗ ಲಕ್ಷ್ಮಣ ಸವದಿಗೆ ಟಿಕೆಟ್ ಸಿಕ್ಕಿದ ಮಿಸ್ ಆಗಿರೋದ್ರಿಂದ ಲಕ್ಷ್ಮಣ ಸವದಿಯನ್ನು ಪಕ್ಷಕ್ಕೆ ಸೆಳೆಯುವ ಪ್ರಯತ್ನವನ್ನು ಕಾಂಗ್ರೆಸ್ ಆರಂಭಿಸಿದೆ ಅವರ ಸ್ನೇಹಿತರಾದಂತಹ ರಾಜು ಕಾಗೆ ಅವರು ಈಗಾಗಲೇ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಮಾತುಕತೆ ನಡೆಸ್ತಾ ಇದ್ದಾರೆ ಬಟ್ ಲಕ್ಷ್ಮಣ ಸವದಿ ಅವರು ಮುಂದೆ ಏನು ತೀರ್ಮಾನ ತಗೋತಾರೆ ಅನ್ನೋದಕ್ಕೆ ನಾಳೆ ಏನೋ ಒಂದು ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದಾರೆ ಸಾಯಂಕಾಲ ಆ ಕಾರ್ಯಕರ್ತರು ಏನು ಹೇಳ್ತಾರೆ ಆ ಥರ ನಾನು ನಡ್ಕೋತೀನಿ ಅಂತ ಹೇಳಿದ್ದಾರೆ ಮೇ ಬಿ ಚಾನ್ಸಸ್ ಇದೆ ಲಕ್ಷ್ಮಣ ಸವದಿ ಅವರು ಶತಾಯಗತಾಯ ಈ ಸರ್ತಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲೇಬೇಕು ಅಂತ ಅಂದುಕೊಂಡಿದ್ರು ಬಿಜೆಪಿ ಅವರಿಗೆ ಟಿಕೆಟ್ ಅನ್ನು ನಿರಾಕರಿಸಿ ಮಹೇಶ್ ಕುಮಟಳ್ಳಿ ಕೊಟ್ಟಿದೆ ಹಾಗಾಗಿ ಲಕ್ಷ್ಮಣ ಸವದಿ ಕಾಂಗ್ರೆಸ್ನತ್ತ ಹೋಗಬಹುದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಚೇತನ್ ಅವರಿಂದ ಪಡೆಯೋಣ ಎಸ್ ಚೇತನ್ ಈಗ ಲಕ್ಷ್ಮಣ ಸವದಿ ಅವರು ಮಾನಸಿಕವಾಗಿ ಕಾಂಗ್ರೆಸ್ನತ್ತ ಹೋಗೋದಕ್ಕೆ ಸಿದ್ಧರಿದ್ದಾರಾ ಹೇಗೆ ಅರವಿಂದ್ ಖಂಡಿತವಾಗಿಯೂ ಕೂಡ ಏನು ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಲಕ್ಷ್ಮಣ ಸವದಿ ಅವರನ್ನ ಶತಾಯಗತಾಯ ಸೆಳೆಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಾಗಿರುವಂತದ್ದು ಏನು ಬಲ್ಲ ಮೂಲಗಳ ಪ್ರಕಾರ ಈಗಾಗಲೇ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಸವದಿ ಅವರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಹೀಗಾಗಿ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರಕ್ಕೆ ಸಾಕಷ್ಟು ಪ್ರಯತ್ನಗಳು ಅನ್ಕೊಂಡಿರುವಂತದ್ದು ಅದಕ್ಕೆ ಸಾಕ್ಷ್ಯನೂ ಅಂತ ಇವತ್ತು ಬೆಳಗ್ಗೆ ಏನು ಕಾಗವಾಡ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ ರಾಜು ಕಾಗೆ ಸವದಿ ಅವರ ಮನೆಗೆ ಆಗಮಿಸಿರ್ತಕ್ಕಂಥದ್ದು ಏನು ಕಾಂಗ್ರೆಸ್ನವರು ಸವದಿ ಅವರ ಕೆಲವೊಂದಿಷ್ಟು ಬೇಡಿಕೆಗಳಾಗಿರಬಹುದು ಅಥವಾ ಕೆಲವೊಂದಿಷ್ಟು ಮಾತುಗಳನ್ನ ಸಂಪರ್ಕ ಮಾಡುವ ಕೆಲಸವನ್ನ ರಾಜು ಕಾಗೆ ಅವರು ಮಾಡ್ತಿರುವಂತದ್ದು ಮತ್ತೊಂದು ಏನು ಸೌದಿ ಮೂಲಗಳ ಆಪ್ತರ ಪ್ರಕಾರ ಏನು ನಾಳೆ ಅಷ್ಟೇ ಏನು ಬೆಂಗಳೂರಿಗೆ ನಾಳೆ ತಮ್ಮ ಮುಖಂಡರು ಹಾಗೂ ಅಭಿಮಾನಿಗಳ ಸಭೆಯನ್ನು ಮಾಡ್ತಾರೆ ಬಳಿಕ ನಾಡಿದ್ದು ಬೆಂಗಳೂರಿಗೆ ತೆರಳಿ ಏನು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರೆ ಜೊತೆಗೆ ಎಂಎಲ್ಸಿ ಸ್ಥಾನಕ್ಕೂ ರಾಜೀನಾಮೆ ನೀಡ್ತಾರೆ ನಾಡಿದ್ದು ಅಥವಾ ಇನ್ನೊಂದು ಎರಡು ಒಂದು ವಾರದಲ್ಲಿ ಬೃಹತ್ ಪ್ರಮಾಣದ ಒಂದು ಸಮಾವೇಶ ನಡೆಸಿ ಆ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಅವರನ್ನ ಕರೆಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವ ತಯಾರಿಯನ್ನ ಸೌದಿ ಅವರು ನಡೆಸಿದ್ದಾರೆ ಎನ್ನುವ ಮಾತುಗಳನ್ನ ಅವರ ಆಪ್ತರು ಪಬ್ಲಿಕ್ ಟಿವಿಗೆ ಹೇಳಿರುವಂತದ್ದು ಹೀಗಾಗಿ ಸೌದಿ ನಡಿ ಮುಂದೆ ಏನಿರುತ್ತೆ ಅನ್ನೋದು ಒಂದು ಕೌತುಕಕ್ಕೆ ಕಾರಣವಾಗಿರುವಂತದ್ದು ಅರವಿಂದ್ ಓಕೆ ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗೆ ಅಂದ್ರೆ ವಿಚಾರ ಇಷ್ಟೊಂದು ಮುಂದಕ್ಕೆ ಹೋಗಿದೆ ಅಂತಂದ್ರೆ ಇವರೆಲ್ಲ ತಯಾರಿಗಳು ಮಾಡ್ಕೋತಾ ಇದ್ದಾರೆ ಬೃಹತ್ ಸಮಾವೇಶ ಮಾಡಬೇಕು ರಾಹುಲ್ ಗಾಂಧಿ ಕರೆಸಬೇಕು ಅದರಲ್ಲಿ ಆ ಸಮಾವೇಶದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಬೇಕು ಅಂತಂದ್ರೆ ಇವರೆಲ್ಲ ಮೊದಲೇ ಎಲ್ಲ ಡಿಸೈಡ್ ಆಗ್ಬಿಟ್ಟಿದಾರ ಅಂತ ಸೊ ಇವತ್ತು ನಾಳೆ ಅವರು ಕಾರ್ಯಕರ್ತರ ಸಭೆ ಮಾಡಿ ಬೆಂಗಳೂರಿಗೆ ಬಂದು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಂತರ ವಾಪಸ್ ಕ್ಷೇತ್ರಕ್ಕೆ ಹೋಗಿ ಬೃಹತ್ ಸಮಾವೇಶ ಮಾಡಿ ಅಂದರೆ ಇದು ತುಂಬ ಪ್ಲ್ಯಾನ್ ಆಗೋಗಿದೆ ಇವ್ರದ್ದು ಇದು ನಿನ್ನೆ ರಾತ್ರಿಯಿಂದ ಇಲ್ಲಿ ತನಕ ನಡೆದಿರ್ತಕ್ಕಂಥ ಡೆವಲಪ್ಮೆಂಟ್ಸ್ ಅಲ್ಲ ಲಕ್ಷ್ಮಣ್ ಸವದಿ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ಅವ್ರಿಗೆ ಮೊದಲೇ ಗೊತ್ತಾಗಿತ್ತು ಹಾಗಾಗಿ ಅವರು ಮಾನಸಿಕವಾಗಿ ಕಾಂಗ್ರೆಸ್ ಸೇರೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ರು ಅಂತ ಅನ್ಸುತ್ತೆ ಹಾಗಾದರೆ